ವೀಕ್ಷಕರೇ ನಮಸ್ಕಾರ. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಥವಾ ಉನ್ನತ ಅಧಿಕಾರಿಗಳಿಗೆ ಭದ್ರತೆ ಇದೇ ಇರುತ್ತೆ. ಆದರೆ ನೀವು ಗಮನಿಸಿರುವ ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಕೊಡಲಾಗುವ ಭದ್ರತೆ ವ್ಯವಸ್ಥೆ ಅದೆಷ್ಟು ವಿಶೇಷವಾದದ್ದು ಎಂದು ಹೆಚ್ಚಿನವರಿಗೆ ಗೊತ್ತಿರಲು ಸಾಧ್ಯ ಇಲ್ಲ. ಪ್ರಧಾನಮಂತ್ರಿ ಸಂಚರಿಸುವ ಕಪ್ಪು ಕಾರಿನ ಸುತ್ತ ಅನೇಕ ಕಪ್ಪಗಿನ ಕಾರು ಹಾಗೂ ಅದರೊಳಗೆ ಕಪ್ಪು ಸೂಟ್ ಹಾಕಿಕೊಂಡಿರುವ ಕಪ್ಪು ಕೂಲಿಂಗ್ ಗ್ಲಾಸ್ ಹಾಗೂ ಕಪ್ಪಗಿನ ಸೂಟ್ ಹಾಕಿಕೊಂಡಿರುವ ಸೆಕ್ಯೂರಿಟಿ ಗಾರ್ಡ್ಗಳು ಕಾಣಿಸುತ್ತಾರೆ. ಇವರನ್ನ SPG ಕಮಾಂಡೋಸ್ ಎನ್ನುತ್ತಾರೆ, ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಇವರ ಕೈಯಲ್ಲಿ ಹೈ ಪವರ್ ರೈಫಲ್ಸ್ ಇರುತ್ತೆ. ಇವತ್ತು ನಾವು ಈ SPG ಕಮಾಂಡೋಸ್ಗಳ ಪವರ್ ಏನು, ಅವರ ಬಳಿ ಇರುವಂತಹ ರೈಫಲ್ಸ್ ಪವರ್ ಏನು ಅನ್ನೋದನ್ನ ಹೇಳ್ತೀವಿ. ಈ SPG ಕಮಾಂಡೋಸ್ಗಳ ಮುಖ್ಯ ಕೆಲಸವೇ ದೇಶದ ಪ್ರಧಾನಮಂತ್ರಿಗೆ ಭದ್ರತೆ ಕೊಡೋದು. ಇವರ ಬಳಿ ಇರುವ ರೈಫಲ್ಸ್ F-2000, ಇದು ಒಂದು ನಿಮಿಷಕ್ಕೆ ಬರೋಬ್ಬರಿ 900 ಬುಲೆಟ್ ಅನ್ನ ಹೊರಹಾಕೋ ಸಾಮರ್ಥ್ಯ ಹೊಂದಿದೆ. ಪ್ರಧಾನಮಂತ್ರಿ ಸುತ್ತ SPG ಕಮಾಂಡೋಸ್ ಇದ್ದರೆ ಅದು ಚಕ್ರವ್ಯೂಹ ಇದ್ದಂತೆ. ಇನ್ನು ಈ SPG ಅನ್ನೋ ಸೆಕ್ಯೂರಿಟಿ ಫೋರ್ಸ್ ಬರೋಕ್ಕೆ ಒಂದು ಕಾರಣ ಕೂಡ ಇದೆ, ಅದುವೇ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಹತ್ಯೆ. ಹೌದು, ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂದಿರಾ ಗಾಂಧಿಯವರನ್ನ ಅವರ ಭದ್ರತಾ ಪಡೆಯವರೇ ಗುಂಡಿಕ್ಕಿ ಸಾಯಿಸಿದ್ದರು. ಹಾಗಾಗಿ ಪ್ರಧಾನಮಂತ್ರಿ ಆದವರಿಗೆ ಒಂದು ಸ್ಪೆಷಲ್ ಫೋರ್ಸ್ನ ಅಗತ್ಯ ಇದೆ ಅನ್ನೋ ಕಾರಣಕ್ಕೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಯೂನಿಟ್ ಅನ್ನ ನಿಯೋಜನೆ ಮಾಡುತ್ತೆ. ಈ SPG ಅನ್ನೋದು ಜಗತ್ತಿನಲ್ಲೇ ಅತಿ ಡೇಂಜರಸ್ ಯೂನಿಟ್. ಇವರಿಗೆ ಯಾರ ಮೇಲಾದರೂ ಸಂದೇಹ ಬಂದರೆ ಅವರ ಮೇಲೆ ಗುಂಡು ಹಾರಿಸುವ ಅಧಿಕಾರ ಇದೆ. ಇವರನ್ನು ಭೇದಿಸಿ ಪ್ರಧಾನಮಂತ್ರಿಯವರನ್ನ ಅಟ್ಯಾಕ್ ಮಾಡೋದು ಸುಲಭದ ಮಾತಲ್ಲ. ಇನ್ನು ಈ SPG ಕಮಾಂಡೋಸ್ಗಳ ಮೈ ಮೇಲೆ ಯಾವ ರೀತಿಯ ಅಸ್ತ್ರಗಳಿರ್ತವೆ, ಅದೇ ರೀತಿ ತಮ್ಮನ್ನು ಹಾಗೂ ಪ್ರಧಾನಮಂತ್ರಿಯವರನ್ನ ರಕ್ಷಿಸಲು ಯಾವ ರೀತಿ ವ್ಯವಸ್ಥೆ ಹೊಂದಿದ್ದಾರೆ ಅನ್ನೋದನ್ನ ನಾವು ಹೇಳ್ತೀವಿ. ಇವರು ಲೈಟ್ ವೈಟ್ ಬುಲೆಟ್ ಪ್ರೂಫ್ ಜಾಕೆಟ್, ಅದೇ ರೀತಿ ಪರಸ್ಪರ ಮಾಹಿತಿ ಹಾಗೂ ಸ್ಟೇಟಸ್ ಚೆಕ್ ಮಾಡಲು ಕಮ್ಯುನಿಕೇಷನ್ ಡಿವೈಸ್, ಬುಲೆಟ್ ಪ್ರೂಫ್ ಎಲ್ಬೋ ಪ್ಯಾಡ್, ನೀ ಪ್ಯಾಡ್, ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಶೂ ಹಾಕೊಂಡಿರ್ತಾರೆ. ಅದೇ ರೀತಿ ಇವರು ಪ್ರಧಾನಮಂತ್ರಿಯವರ ಸುತ್ತ ಇರುವಾಗ ಒಂದು ಬ್ಲಾಕ್ ಸೂಟ್ ಕೇಸ್ ಹಿಡ್ಕೊಂಡಿರೋದನ್ನ ನೀವು ಗಮನಿಸಿರಬಹುದು. ಅದು ಸೂಟ್ ಕೇಸ್ ಅಲ್ಲ, ಬದಲಾಗಿ ಅದು ಪೋರ್ಟೇಬಲ್ ಪ್ರೊಟೆಕ್ಷನ್ ಶೀಲ್ಡ್. ಎಲ್ಲಾದರೂ ಅಟ್ಯಾಕ್ ಆದಾಗ ಅದನ್ನು ಓಪನ್ ಮಾಡಿ ಪ್ರಧಾನಮಂತ್ರಿಗೆ ಪ್ರೊಟೆಕ್ಷನ್ ನೀಡ್ತಾರೆ. ಅದು ಬುಲೆಟ್ ಪ್ರೂಫ್ ಶೀಟ್ ಆಗಿರೋದ್ರಿಂದ ಅದನ್ನು ಸದಾ ಸೆಕ್ಯೂರಿಟಿಗಳು ತಮ್ಮ ಬಳಿ ಇಟ್ಕೊಂಡಿರ್ತಾರೆ. ಇನ್ನು ಇವರ ಬಳಿ ಇರುವ ಬೆಲ್ಜಿಯಂ ಮಿಡ್ F1 ಹಾಗೂ F-2000 ರೈಫಲ್ಸ್ ಈ SPG ಯೂನಿಟ್ಗೆ ಸ್ಪೆಷಲ್ ಪವರ್ ಕೊಡುತ್ತೆ. ಆಗಲೇ ಹೇಳಿದ ಹಾಗೆ ಅದು ನಿಮಿಷಕ್ಕೆ 900 ಬುಲೆಟ್ ಅನ್ನು ಹೊರಹಾಕೋ ಸಾಮರ್ಥ್ಯ ಹೊಂದಿದೆ. ಅದರ ಜೊತೆ ಒಬ್ಬ ಕಮಾಂಡೋ ಆಸ್ಟಿನ್ ಮೇಡ್ ಬ್ಲ್ಯಾಕ್ ಆರ್ ಬ್ಲ್ಯಾಕ್ 19 ಪಿಸ್ತೂಲ್ ಇಟ್ಕೊಂಡಿರ್ತಾರೆ. ಇದು ನಿಮಿಷಕ್ಕೆ 100 ಬುಲೆಟ್ ಹೊರಹಾಕುತ್ತೆ. ಅಷ್ಟೇ ಅಲ್ಲ, ಬರೋಬ್ಬರಿ 200 ಮೀಟರ್ ವರೆಗೆ ಕ್ರಮಿಸೋ ಸಾಮರ್ಥ್ಯ ಹೊಂದಿದೆ. ಹೀಗಾಗಿ ಒಬ್ಬ SPG ಕಮಾಂಡೋ ಬರೋಬ್ಬರಿ 3000 ಮಂದಿಗೆ ಸಮನಾಗಿ ನಿಲ್ತಾರೆ. F1 ಸ್ಕೇರ್ ರೈಫಲ್ 500 ರಿಂದ 600 ಬುಲೆಟ್ ಅನ್ನ 300 ಕಿಲೋಮೀಟರ್ ವೇಗದಲ್ಲಿ ಹೊರಹಾಕುತ್ತೆ. ಇದರ ಜೊತೆಗೆ F1 P-19 ಮಿಷನ್ ಗನ್ಗಳು ಕೂಡ ಹೊಂದಿದ್ದಾರೆ. ಇದರ ಕೆಪಾಸಿಟಿ ನಿಮಿಷಕ್ಕೆ 800 ರಿಂದ 1500 ಬುಲೆಟ್. ಇನ್ನು ಇವರು ಬ್ಲ್ಯಾಕ್ ಕೂಲಿಂಗ್ ಗ್ಲಾಸ್ ಹಾಕೋದು ಶೋಕಿಗಲ್ಲ, ಬದಲಾಗಿ ತನ್ನ ವೈರಿಗಳಿಗೆ ಅಥವಾ ಶತ್ರುಗಳಿಗೆ ಅವರು ಯಾರ ಮೇಲೆ ಗುರಿ ಇಟ್ಟು ನೋಡುತ್ತಿರ್ತಾರೆ ಎಂದು ಯಾರಿಗೂ ತಿಳಿಯಬಾರದು ಎಂಬ ಕಾರಣಕ್ಕೆ ತೊಟ್ಟಿರ್ತಾರೆ. ಅದು ಕೂಡ ಸ್ಪೆಷಲ್ ಡಿಸೈನ್ ಗ್ಲಾಸ್. SPG ಕಮಾಂಡೋಗಳಿಗಾಗಿ ವರ್ಷಕ್ಕೆ 429 ಕೋಟಿ ಬಜೆಟ್ ಇಡಲಾಗುತ್ತೆ. ಹೌದು, ಪ್ರಧಾನಮಂತ್ರಿಯವರ ರಕ್ಷಣೆಗಾಗಿ ದಿನಕ್ಕೆ 1 ಕೋಟಿಗೂ ಹೆಚ್ಚು ಹಣ ಖರ್ಚಾಗುತ್ತೆ. SPG 4 ಹಂತದಲ್ಲಿ ಪ್ರಧಾನಮಂತ್ರಿಗೆ ರಕ್ಷಣೆ ಕೊಡ್ತಾರೆ. ಮೊದಲ ಹಂತಕ್ಕೆ ಶತ್ರುಗಳು ಅಟ್ಯಾಕ್ ಮಾಡಿದರೆ ಎರಡನೇ ಹಂತದ ಸೆಕ್ಯೂರಿಟಿ ಗುಂಡು ಹಾರಿಸಿ ಶತ್ರುಗಳ ನಾಶ ಮಾಡಿಬಿಡುವ ಸಾಮರ್ಥ್ಯ ಹೊಂದಿದ್ದಾರೆ. ಇನ್ನು ಪ್ರಧಾನಮಂತ್ರಿ ಸಂಚರಿಸುವ ಕಾರನಂತೂ ಯಾರಿಂದಲೂ ಮುಟ್ಟಲು ಸಾಧ್ಯವಿಲ್ಲ. ಇಷ್ಟೊಂದು ವೆಲ್ ಪ್ರೊಟೆಕ್ಟೆಡ್ ಕಾರ್ ಅದು. ಹೈ ಬುಲೆಟ್ ಪ್ರೂಫ್ ಜೊತೆ VR ಪ್ರೊಟೆಕ್ಷನ್, ಅಂದರೆ ಬಾಂಬ್ ಹಾಕಿದ್ರೂ ಅದು ಏನೂ ಆಗೋದಿಲ್ಲ. ಇನ್ನು ಟೈರ್ ಬ್ಲಾಸ್ಟ್ ಆದರೂ ಅದು 150 ಕಿಲೋಮೀಟರ್ ಓಡುತ್ತೆ. ಅದೇ ರೀತಿ ಟಾಟಾ ಸಫಾರಿ ಕಾರಿನಲ್ಲಿ ಜಾಮರ್ ಫಿಕ್ಸ್ ಮಾಡಿರ್ತಾರೆ. ಇನ್ನು SPG ಕಮಾಂಡೋಸ್ ಅರ್ಹತೆ ಏನಂದರೆ ಅವರು IPS ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ರಿಸರ್ವ್ ಫೋರ್ಸ್ಗಳಲ್ಲಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಪಡೆದಿರಬೇಕು. ಇನ್ನು ಈ SPG ಕಮಾಂಡೋ ಪ್ರತಿ ವರ್ಷವೂ ಚೇಂಜ್ ಆಗುತ್ತೆ. 1 ವರ್ಷ ಸರ್ವಿಸ್ ಮಾಡಿದ ನಂತರ ಅವರು ಮತ್ತೆ ತಮ್ಮ ಹಿಂದಿನ ಫೋರ್ಸ್ಗಳಿಗೆ ಜಾಯ್ನ್ ಆಗ್ತಾರೆ. ಇವರನ್ನು 2 ಹಂತದ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಲಾಗುತ್ತೆ.